ಮಂಗಳ ಪಾಕಶಾಲೆ ಮತ್ತು ಗೃಹ ಕಲೆಗೆ ಸ್ವಾಗತ. ಬನ್ನಿ ಇವತ್ತು ಹೇಗೆ ತರಕಾರಿ ಚಿತ್ರಾನ್ನ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ಯಾವಾಗಲೂ ಒಂದೇ ರೀತಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ಚಿತ್ರಾನ್ನ ಮಾಡಿಕೊಂಡು ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಸ್ವಲ್ಪ ತೆಂಗಿತುರಿನ ತಗೊಂಡಿದ್ದೀನಿ. ಬೇಕು ಅಂದರೆ ತಗೋಬಹುದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು. ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಎರಡು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 15-20 ಬೀನ್ಸ್ಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 6 ಹಸಿರು ಮೆಣಸಿನಕಾಯಿನ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆಬೇಳೆ, ಕಡಲೆ ಬೀಜ, ಜೀರಿಗೆ, ಸಾಸಿವೆ, ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ ಮತ್ತು ಮೆಂತ್ಯ ಪುಡಿನ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಂಡ್ಲಿಗೆ 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಡಲೆ ಬೀಜ ಕ್ರಿಸ್ಪಿ ಆಗಿರಬೇಕು ಅನ್ನೋದಾದರೆ ಮೊದಲೇ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ. ಇಲ್ಲ ಅಂತಂದರೆ ನಾವು ಮಾಡಬೇಕಾದ್ರೇ ಇದನ್ನು ಒಗ್ಗರಣೆ ಜೊತೆ ಹಾಕ್ಕೊಂಡು ಹಾಗೇ ತಿನ್ನಬಹುದು. ಆವಾಗ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹುರಿದ್ಬಿಟ್ಟು ಫಸ್ಟೇ ಎತ್ತಿಟ್ಕೊಳ್ತಾ ಇದ್ದೀನಿ. ಇದರಿಂದ ತಿನ್ನೋಕೆ ಇಷ್ಟ ಇಲ್ಲದವರು ಕೂಡ ಹಾಕ್ದಲ್ಲೇ ಅವರಿಗೆ ಹಾಗೆ ಕೊಡ್ಬೋದು. ಅದಕ್ಕೋಸ್ಕರ ವೇಸ್ಟು ಆಗೋದಿಲ್ಲ ಅಂತ ಹೇಳಿ ನಾನಿಲ್ಲಿ ಮೊದಲೇ ಕಡಲೆ ಬೀಜನ ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಹುರ್ಕೊಂಡ ತಕ್ಷಣವೇ ಎತ್ತಿಟ್ಕೊಂಡು ಬಿಡೋಣ. ಈಗ ಅದೇ ಎಣ್ಣೆಗೆ ನಾನಿಲ್ಲಿ 1/2 ಟೀಸ್ಪೂನ್ ಅಷ್ಟು ಸಾಸಿವೆ, 1/2 ಟೀಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ಅಷ್ಟು ಕಡಲೆಬೇಳೆ, ಕಡಲೆಬೇಳೆನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಚಿತ್ರಾನ್ನ ತಿನ್ನಬೇಕಾದ್ರೆ ಆವಾಗವಾಗ ಸಿಗೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ನಾನು ಹಸಿರು ಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಬ್ಬೊಬ್ಬರಿಗೆ ಚಿತ್ರಾನ್ನದಲ್ಲಿ ತಿನ್ನೋಕೆ ಇಷ್ಟ ಆಗಲ್ಲ ಅಂಥವರು ಈರುಳ್ಳಿ ಕೂಡ ಸ್ಕಿಪ್ ಮಾಡಬಹುದು. ಈಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಈಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಲೆ ಬೇಳಿ ಅನ್ನೋ ಕಾರಣಕ್ಕೋಸ್ಕರ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಬೀನ್ಸು ಎಲ್ಲದನ್ನೂ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10-15 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬೊಬ್ಬರು ತರಕಾರಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಅಂಥವ್ರಿಗೆ ಈ ರೀತಿ ಮಾಡಿಬಿಟ್ಟು ಕೊಟ್ಟರೆ ಅವರಿಗೆ ಗೊತ್ತೂ ಆಗಲ್ಲ. ಈ ರೀತಿ ಮಾಡಿಕೊಟ್ರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10-15 ನಿಮಿಷನಾದರೂ ಈ ಟೈಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋಗೆ ಬಂದು ಲೈಕ್ ಕೊಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ನಾವು ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ನೀವು ನಮಗೆ ಪ್ರೋತ್ಸಾಹ ನೀಡಿದ ಹಾಗಾಗತ್ತೆ. ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡ್ತಾ ಇರಬಹುದು ಚೆನ್ನಾಗಿ ಫ್ರೈ ಆಗ್ತಾ ಇದೆ.
ನೀವು ಬೇಕಂದರೆ ಬೇರೆ ಬೇರೆ ರೀತಿ ತರಕಾರಿಗಳನ್ನ ಕೂಡ ಯೂಸ್ ಮಾಡಬಹುದು, ಬಟಾಣಿ ಎಲ್ಲದನ್ನು ಕೂಡ ಯೂಸ್ ಮಾಡಬಹುದು. ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಾನು ಈರುಳ್ಳಿ ಬಳಸ್ತಲೇ ಹೇಗೆ ಚಿತ್ರಾನ್ನ ಮಾಡೋದು ಅಂತಾನು ಕೂಡ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡಬಹುದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಒಂದು 10 ರಿಂದ 15 ನಿಮಿಷ ಅದಾದ ಮೇಲೆ, ಚೆನ್ನಾಗಿ ಫ್ರೈ ಆದ ಮೇಲೆ ನಾನು ಇಲ್ಲಿ ತೆಂಗಿನ ತುರಿನ ಹಾಕೊಳ್ತಾ ಇದೀನಿ. ಹಾಕೊಂಡ್ರು ಆಗುತ್ತೆ, ಇಲ್ಲ ಅಂದ್ರೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು. ಆದರೆ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಅರ್ಧ ಟೀಸ್ಪೂನ್ ಅಷ್ಟು ಮೆಂತ್ಯ ಪುಡಿನ ಹಾಕೊಳ್ತಾ ಇದೀನಿ. ಮೆಂತ್ಯ ಪುಡಿನ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು, ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನನ ಹಾಕೊಳ್ತಾ ಇದೀನಿ. ಅರಿಶಿನನ ಜಾಸ್ತಿ ಹಾಕಿದ್ರೆ ಕಲರ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೋಡೋದಕ್ಕೆ ಲೆಮನ್ ಕಲರ್ ಇದ್ರೇನೆ ನೋಡೋಕ್ಕೋಷ್ಟೇ ತಿನ್ನೋಕ್ಕೋಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನನ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟೌನ ಆಫ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಆರಿದ ಮೇಲೆ ನಾನಿಲ್ಲಿ 2 ನಿಂಬೆಹಣ್ಣಿನ ರಸನ ಬಿಟ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ನಿಂಬೆಹಣ್ಣು ಸ್ವಲ್ಪ ಹುಳಿ ಕಡಿಮೆ ಇತ್ತು, ಆ ಕಾರಣಕ್ಕೋಸ್ಕರ ಚಿಕ್ಕ ನಿಂಬೆಹಣ್ಣನ್ನು 2 ತಗೊಂಡಿದ್ದೀನಿ. ನೀವು ದೊಡ್ಡ ನಿಂಬೆಹಣ್ಣ ತಗೊಳ್ಳೋದಾದರೆ ಒಂದನ್ನೇ ಹಾಕಿದ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆರಿದ ಮೇಲೆ ಹುಳಿನ ಇಟ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನು ನೀವು ಬೇಕಂದರೆ ಮೊದಲೇ ಹಾಕೋಬಹುದು, ಇಲ್ಲಾಂದರೆ ಕೊನೆಗೆ ಕೂಡ ಹಾಕ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಕಾಗಿರುವಷ್ಟನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ತಾ ಬರೋಣ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಉದುದ್ರುವಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಯಾವ ಅಕ್ಕಿ ತೊಗೊಂಡ್ರು, ಬಾಸುಮತಿ ಅಕ್ಕಿ ತೊಗೊಂಡ್ರು, ಮಾಮೂಲಿ ಅಕ್ಕಿ ತೊಗೊಂಡ್ರು, ಚಿತ್ರಾನ್ನಕ್ಕೆ ಉದುದ್ರುವಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದನ್ನ ಬಿಸಿಲಿದ್ದಾಗಲೇ ಸರ್ವ್ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗ ನಾವು ಸಪರೇಟ್ ಆಗಿ ಹುರಿದಿಟ್ಕೊಂಡಿದ್ದಂತಹ ಕಡಲೆ ಬೀಜನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ತರಕಾರಿ ಚಿತ್ರಾನ್ನ ಮಾಡೋದು ಎಷ್ಟು ಈಸಿ ಅಂತ. ಈ ರೀತಿ ಮಾಡಿದ್ರೆ ಮನೇಲಿ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಮಾಮೂಲಿ ರೀತಿ ಚಿತ್ರಾನ್ನ ಮಾಡೋ ಬದಲು ಈ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ಚಿತ್ರಾನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇದರಿಂದ ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೆ ಕೂಡ ಆಗುತ್ತೆ. ಮತ್ತು ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು.